ತಡರಾತ್ರಿ ಹಾವೇರಿಯ ರಾಣೆಬೆನ್ನೂರಿನ ಮಾರುಕಟ್ಟೆ ಬೆಂಕಿಯ ಕೆನ್ನಾಲಿಗೆಗೆ ಬಲಿಯಾಯಿತು. ಧಗಧಗ ಉರಿಯುತ್ತಿದ್ದ ಬೆಂಕಿ ಕ್ಷಣ ಮಾತ್ರದಲ್ಲಿ ನೂರಾರು ಅಂಗಡಿಗಳನ್ನು ಸುಟ್ಟು ಹಾಕಿತ್ತು. ದುಷ್ಕರ್ಮಿಗಳ ದುಷ್ಕೃತ್ಯಕ್ಕೆ ನೂರಾರು ಬಡ ವ್ಯಾಪಾರಿಗಳ ಬದುಕು ಬೀದಿಗೆ ಬಿತ್ತು. ಇವತ್ತೇನು ರಾಣೆಬೆನ್ನೂರು ತಾಲೂಕು ಶಾಂತಿಯುತವಾಗಿ ಇದ್ದಂಥ ನಗರ ಇವತ್ತು ನಮ್ಮ ತರಕಾರಿ ಮಾರ್ಕೆಟ್ನಲ್ಲಿ ಏಕಾಏಕಿ ಬೆಳಗಿನ ಜಾವ ಬೆಂಕಿ ಎತ್ತಿ ಉರಿದಿದೆ. ಇದರಲ್ಲಿ ಬಡ ವ್ಯಾಪಾರಸ್ಥರು ಸಾಕಷ್ಟು ಮನ ನೊಂದಿದ್ದಾರೆ. ದಯಮಾಡಿ ಇವತ್ತು ಸರ್ಕಾರ ಕೂಡಲೇ ಅವರಿಗೆ ಸ್ಪಂದಿಸಿ ಸರಿಯಾದಂಥ ಒಂದು ಪರಿಹಾರವನ್ನು ಕೊಡಬೇಕು, ಮತ್ತು ಕನಿಷ್ಠ ಸ್ಪಾಟಿಗೆ ಅವರಿಗೆ 50,000 ರೂಪಾಯಿಯನ್ನು ಕೊಟ್ಟರೆ ಅವರ ಜೀವನ ಒಂದು ಸುಗಮವಾಗಿ ನಡೆಯಲಿಕ್ಕೆ ಸಾಧ್ಯತೆ ಇದೆ. ರಾಣೆಬೆನ್ನೂರಿನ ದುರ್ಗಾ ಮಾರುಕಟ್ಟೆಯಲ್ಲಿ ತಡರಾತ್ರಿ ಬೆಂಕಿ ಕಾಣಿಸಿಕೊಂಡಿತು. ಆದರೆ ಮಾರುಕಟ್ಟೆಯ ಅಂಗಡಿಗಳಿಗೆ ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕಿದ್ರಿಂದ ಅದು ಕ್ಷಣ ಮಾತ್ರಕ್ಕೆ ಬೆಂಕಿಗೆ ತುತ್ತಾಗಿ ಕರಕಲಾಯಿತು. ಕೆಲ ದುಷ್ಕರ್ಮಿಗಳು ಹೊಟ್ಟೆ ಕಿಚ್ಚಿನಿಂದ ಈ ಕೃತ್ಯ ಎಸಗಿದ್ದಾರೆ. ಇದರಿಂದ ನೂರಾರು ಬಡ ವ್ಯಾಪಾರಿಗಳ ಬದುಕಿಗೆ ಬೆಂಕಿ ಬಿದ್ದಿದೆ ಅನ್ನೋದು ವ್ಯಾಪಾರಸ್ಥರ ದೂರು. ನೀವು ಮೂಗಿಗೆ ತುಪ್ಪ ಸೋರುವಂತ ವ್ಯವಸ್ಥೆ ಆಗಬಾರದು. ನಾವು ಇದನ್ನ ದೊಡ್ಡ ಪ್ರಮಾಣದವಾಗಿ ಹೋರಾಟವನ್ನು ಹಮ್ಮಿಕೊಳ್ಳಲಿಕ್ಕೆ ಮುಂದಾಗ್ತವಂತಂದು ಈ ಮೂಲಕ ನಾವು ಮಾಧ್ಯಮದ ಮೂಲಕವಾಗಿ ಅವರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. ಮಾರುಕಟ್ಟೆಗೆ ಬಿದ್ದ ಬೆಂಕಿಯನ್ನು ನಂದಿಸಲು ಅಗ್ನಿಶಾಮಕ ದಳದವರು ಹರಸಾಹಸ ಪಟ್ಟರು. ಬೆಂಕಿಯನ್ನು ಸಂಪೂರ್ಣವಾಗಿ ನಂದಿಸುವಷ್ಟರಲ್ಲಿ ಅಂಗಡಿಯೊಳಗಿದ್ದ ಸಾಮಗ್ರಿಗಳೆಲ್ಲ ಸುಟ್ಟು ಕರಕಲಾಗಿತ್ತು. ಇದರಿಂದ ನೂರಾರು ಸಣ್ಣ ವ್ಯಾಪಾರಿಗಳಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿದೆ. ಇವತ್ತು ಈ ಒಂದು ಸಂದರ್ಭದಲ್ಲಿ ಮಾನ್ಯ ಶಾಸಕರು ಈ ವೇದಿಕೆ ಈ ಒಂದು ಪರಿಸ್ಥಿತಿಯಲ್ಲಿ ಇರಬೇಕಿತ್ತು. ಆದರೆ ನಿಮ್ಮೆಲ್ಲರ ಒಂದು ಹಿತದೃಷ್ಟಿ ಹಾಗೂ ನಿಮ್ಮೆಲ್ಲರ ಸೇವೆಗಾಗಿ ಅವರು ಕೂಡ ಅಧಿವೇಶನದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ತಡವಾಗಿ ಈ ವಿಚಾರ ಗೊತ್ತಾಗಿದ್ದರಿಂದ ತಕ್ಷಣ ನಮಗೆ ಮಾಹಿತಿಯನ್ನು ನೀಡಿದರು. ಮಾರ್ಕೆಟ್ಗೆ ನೀವು ಹೋಗಬೇಕು, ಹೋಗಿ ಅಲ್ಲಿ ಏನೇನೆಲ್ಲ ತೊಂದರೆಗಳಾಗಿದೆ ಅದನ್ನು ವೀಕ್ಷಣೆ ಮಾಡಬೇಕು. ಹಾಗೆ ನಮ್ಮ ನಗರಸಭೆಯವರು ಮತ್ತು ನಮ್ಮ ತಾಲೂಕು ಆಫೀಸು ಎಲ್ಲ ಅಧಿಕಾರಿಗಳು ಬರ್ತಾ ಇದ್ದಾರೆ. ಅವರ ಜೊತೆಗೂಡಿ ನಿನ್ನ ಕೈಲಾದಂಥ ನಿನ್ನ ಸಹಾಯವನ್ನು ನೀನು ಮಾಡಬೇಕು. ಕೃಷಿ ಇಲಾಖೆಯಿಂದ ಕೂಡ ನಾವು ಈಗ ತಾಡಪತ್ರೆಗಳನ್ನ ಇಲ್ಲಿ ತರಿಸಿದ್ದೀವಿ, ಅವನ್ನು ಕೂಡ ವಿತರಣೆ ಮಾಡ್ತೀವಿ. ತುರ್ತು ಪರಿಸ್ಥಿತಿಗಾಗಿ ನಮ್ಮ ವೈಯಕ್ತಿಕ ಒಂದು ಅವರಿಗೆ ಸಹಾಯವನ್ನು ಮಾಡಬೇಕು, ಅದಕ್ಕೆ ನೀನು ಸಾಥ್ ನೀಡಬೇಕು ಅಂತೇಳಿ ಇವತ್ತು ನಾವು ಶಾಸಕರ ಒಂದು ವೈಯಕ್ತಿಕ ಸಹಾಯವನ್ನು ಮಾಡಲಿಕ್ಕೆ ಬಂದಿದ್ದೀವಿ. ಎಲ್ಲ ನನ್ನ ಪಾಪ ತರಕಾರಿ ಅಂಗಡಿಯವರು ಮತ್ತು ರೇಷನ್ ಅಂಗಡಿಯವರು ತುಂಬಾ ಕಷ್ಟದಲ್ಲಿದ್ದಾರೆ. ನೋಡಿದರೆ ತುಂಬಾ ಭಾಳ ದುಃಖ ಅಂತ ಆಗ್ತಾ ಇದೆ. ಅದಕ್ಕೋಸ್ಕರ ಇವತ್ತು ಶಾಸಕರ ಒಂದು ಮಾನವೀಯ ದೃಷ್ಟಿಯಿಂದ ಅವರು ನಮ್ಮ ಲಾಸ್ ಆದಂಥ ನಮ್ಮ ತರಕಾರಿ ಅಂಗಡಿಯವರಿಗೆ ಹಣ್ಣಿನ ಅಂಗಡಿಯವರಿಗೆಲ್ಲರಿಗೂ ಅವರ ವೈಯಕ್ತಿಕವಾಗಿ ಅವರಿಗೆ ಪರಿಹಾರ ನಿಧಿಯನ್ನು 5,000 ಕೊಡ್ತಾ ಇದ್ದಾರೆ. ಅಗ್ನಿ ಅನಾಹುತಕ್ಕೆ ಕಾರಣ ಏನು, ಇದರ ಹಿಂದೆ ಯಾರ ಷಡ್ಯಂತ್ರ ಇದೆ ಅನ್ನೋದನ್ನು ರಾಣೆಬೆನ್ನೂರು ಪೊಲೀಸ್ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ಕೊರೋನಾದಿಂದ ಈಗಾಗಲೇ ಕಂಗಾಲಾಗಿರುವ ಬಡ ವ್ಯಾಪಾರಿಗಳಿಗೆ ಈ ಅಗ್ನಿ ಅವಘಡ ಭಾರಿ ಶಾಕ್ ನೀಡಿದೆ. ಸರ್ಕಾರ ಈ ಬಡ ವ್ಯಾಪಾರಿಗಳಿಗೆ ಪರಿಹಾರ ನೀಡಿ ಅವರಿಗೆ ಸಾಂತ್ವನ ಹೇಳಬೇಕು ಅನ್ನೋದು ಸಾರ್ವಜನಿಕರ ಆಗ್ರಹವಾಗಿದೆ. ರಾಣೆಬೆನ್ನೂರಿನಿಂದ ಹನುಮಂತ ಕಬ್ಬಾಳ್, ಸಿಟಿಜನ್ ಜರ್ನಲಿಸ್ಟ್, ವಿಜಯ ಟೈಮ್ಸ್.